ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಹಬ್ಬದ ದಿನ ಮಾಡೋಕ್ಕಾಗದೇ ಇರುವಂಥವರು ಆಗಸ್ಟ್ 12ನೇ ತಾರೀಕು ಜೊತೆಗೆ ಶ್ರಾವಣ ಮಾಸದಲ್ಲಿ ಮುಂದಕ್ಕೆ ಬರುವಂತಹ ಶುಕ್ರವಾರದ ದಿನ ಹಬ್ಬ ಮಾಡುವಂಥವರಿಗೆ ಉಪಯುಕ್ತವಾಗುವಂತಹ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವವರು ಅವತ್ತಿನ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಎಷ್ಟು ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಜೊತೆಗೆ ಯಾವಾಗ ವಿಸರ್ಜನೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಮಾಸದಲ್ಲಿ ಬರುವಂತಹ ಯಾವುದೇ ಶುಕ್ರವಾರವೂ ಕೂಡ ನೀವು ಮಾಡ್ಬೋದು. ಅದನ್ನು ಸಂಪತ್ ಶುಕ್ರವಾರದ ಪೂಜೆ ಅಂತ ಕರಿತೀವಿ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ 2ನೇ ಶ್ರಾವಣ ಶುಕ್ರವಾರ ದಿನ ಪೂಜೆ ಮಾಡೋಕ್ಕಾಗದೇ ಇರೋರು ಈ ದಿನ ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಖಂಡಿತವಾಗ್ಲೂ ಮಾಡ್ಬೋದು. ಅವತ್ತಿನ ದಿನ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠವಾದಂಥದ್ದು. ಆ ಸಮಯದಲ್ಲಿ ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯ ಫಲ ಪಡಿಬೋದು. ಅಥವಾ ಆ ಸಮಯ ಬಿಟ್ಟು ನೀವು ಅಷ್ಟು ಬೇಗ ಮಾಡೋಕ್ಕಾಗಲ್ಲ ಅನ್ನೋರು ಬೆಳಗ್ಗೆ 10:30 ನಿಮಗೆ ರಾಹುಕಾಲ ಶುರುವಾಗುತ್ತೆ. ಅದಕ್ಕೂ ಮುಂಚೆ 9:00-9:30 ಒಳಗಡೆ ಕೂಡ ನೀವು ಪೂಜೆಯನ್ನು ಮುಗಿಸ್ಕೋಬೋದು. ಅದನ್ನು ಬಿಟ್ಟರೆ ಸಂಜೆ ಗೋಧೂಳಿ ಸಮಯದಲ್ಲಿ 5:30-7 ಒಳಗಡಿನ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಯಥಾವತ್ತಾಗಿ ನಾನು ಮೊದಲೇ ಹೇಳಿದಾಗೆ ಈ 3 ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ದೇವರನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ, ಕೆಲವೊಂದು ಸಂದರ್ಭಗಳಲ್ಲಿ ಪಶ್ಚಿಮಾಭಿಮುಖವಾಗಿಯೂ ಕೂಡ ನೀವು ಕೂರಿಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣದ ಕಡೆ ಮುಖ ಮಾಡಿ ದೇವರನ್ನು ಕೂರಿಸ್ಬೇಡಿ. ಇನ್ನು ಕಳಸದ ಒಳಗಡೆ 6 ಕವಡೆ, 6 ಗೋಮತಿ ಚಕ್ರ, 6 ಕಮಲದ ಬೀಜ, ಜೊತೆಗೆ ಒಂದು ಅರ್ಶನದ ಕೊಂಬು, ಒಂದು ಚಿನ್ನ ಅಥವಾ ಬೆಳ್ಳಿಯ ಒಂದು ವಸ್ತುಗಳು, ಹಾಗೆ ಒಂದು ಬಟ್ಲಡಿಕೆ, ಅರ್ಶನ, ಕುಂಕುಮ, ಅಕ್ಷತೆ ಹೂವನ್ನು ಹಾಕಿ 5 ವಿಳೆದೆಲೆ, 5 ಮಾವಿನೆಲೆ ಇಟ್ಟು, ಒಂದು ತೆಂಗಿನಕಾಯಿ ಇಟ್ಟು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಆ ಕಳಸಕ್ಕೆ ಸೀರೆಯಿಂದಾಗಲಿ ಬ್ಲೌಸ್ ಪೀಸ್ ಆಗಲಿ ಅಲಂಕಾರ ಮಾಡಿ ಹೂವು ಹಾಗೆ ಗೆಜ್ಜೆ ವಸ್ತ್ರ ಎಲ್ಲವನ್ನು ಹಾಕಿ ಅಲಂಕಾರ ಮಾಡಿ ಅನಂತರ ಪೂಜೆಯನ್ನು ಆರಂಭ ಮಾಡಿ ಮೊದಲು ಈ ಯಮುನಾ ಕಳಸದ ಪೂಜೆ ಮಾಡಿ ಅನಂತರ ಗಣಪತಿ ಪೂಜೆ ಮಾಡಿ ಅನಂತರ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಲಕ್ಷ್ಮಿಯ ಒಂದು ಅಷ್ಟೋತ್ತರಗಳನ್ನು ಹೇಳಿಕೊಂಡು ಲಕ್ಷ್ಮಿಗೆ ಬಿಡಿ ಹೂಗಳಿಂದ ವಿವಿಧ ಪತ್ರಗಳಿಂದ ಕುಂಕುಮದಿಂದ ಕುಂಕುಮಾರ್ಚನೆಯನ್ನು ಕೂಡ ಮಾಡ್ಬೋದು. ಅರ್ಚನೆ ಆದ ನಂತರ ವ್ರತದ ದಾರದ ಪೂಜೆ ಮಾಡಿ ವ್ರತದ ದಾರವನ್ನು ಕೈಗೆ ಕಟ್ಕೊಂಡು ನೈವೇದ್ಯವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಬೇಕು. ಅನಂತರ ವ್ರತದ ಕಥೆಯನ್ನು ಓದಿ ಒಂದು 5 ಜನ ಆಗಲಿ ಅಥವಾ ಎಷ್ಟು ಜನ ಆಗುತ್ತೋ ಅಷ್ಟು ಜನಕ್ಕೆ ಮುತ್ತೈದೆಯರನ್ನ ಕರೆದು ಅರ್ಶನ ಕುಂಕುಮ ಕೊಟ್ಟು ಅನಂತರ ಲಕ್ಷ್ಮೀ ದೇವಿಗೆ ಕೆಂಪಾರತಿಯನ್ನು ಮಾಡಬೇಕು. ಅವತ್ತಿನ ದಿನವೇ ಕದಲಿಸೋದಾದರೆ, ಅಂದರೆ ವಿಸರ್ಜನೆ ಮಾಡೋದಾದರೆ ಅವತ್ತೇ ವಿಸರ್ಜನೆ ಮಾಡ್ಬೋದು. ಅಥವಾ 3 ದಿನ ದೇವಿಯನ್ನು ಮನೇಲಿ ಇಟ್ಕೋತೀವಿ ಅಂದರೆ ಭಾನುವಾರದ ದಿನ ಕೂಡ ನೀವು ವಿಸರ್ಜನೆಯನ್ನು ಮಾಡ್ಬೋದು. ಲಕ್ಷ್ಮೀ ದೇವಿಯ ಕಳಸವನ್ನು ಸ್ವಲ್ಪ ಸಡಿಲಿಸಿದರೆ, ಅಂದರೆ ಸ್ವಲ್ಪ ಬಲಭಾಗಕ್ಕೆ ಶೇಕ್ ಮಾಡಿದ್ರೆ ಸಾಕಾಗತ್ತೆ. ಅಲ್ಲಿಗೆ ಲಕ್ಷ್ಮೀ ಕಳಸ ಕದಲ್ದಂಗೆ ಆಗತ್ತೆ. ಅವಾಗೆ ಎತ್ತಿಟ್ಕೊಳ್ಳೋದು ಬೇಡ. ಮಾರನೇ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮತ್ತೆ ಇನ್ನೊಮ್ಮೆ ಬೇಕಾದರೆ ಪೂಜೆ ಮಾಡಿ ಅನಂತರ ನೀವು ಎತ್ತಿಟ್ಕೊಳ್ಳೋದನ್ನೆಲ್ಲ ಎತ್ತಿಟ್ಕೊಳ್ಬೋದು. ಇನ್ನು ನಾನು ಈಗಾಗಲೇ ಕಳಸಕ್ಕಾಕಿರುವಂಥ ವಸ್ತುಗಳು, ಕಳಸದ ಕಾಯಿ, ಅಕ್ಕಿ, ಮಡ್ಲಕ್ಕಿ ಎಲ್ಲ ಏನು ಮಾಡಬೇಕು ಅಂತ ಈಗಾಗಲೇ ಸಪ್ರೇಟ್ ವಿಡಿಯೋಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನು ನೋಡಿದ್ರೆ ಏನೇನು ಮಾಡಬೇಕು ಅಂತ ನಿಮಗೆ ಗೊತ್ತಾಗತ್ತೆ. ನೋಡಿದ್ರಲ್ವಾ, ಸುಮಾರು ಜನ ಹಬ್ಬದ ದಿನ ಹಬ್ಬದ ಪೂಜೆ ಮಾಡೋದಕ್ಕಾಗಿರೋಲ್ಲ. ಅಂಥವರು ಬೇರೆ ದಿನಗಳಲ್ಲಿ ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ಹೇಳಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.